ನಮಸ್ಕಾರ ಸ್ನೇಹಿತರೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ನಮ್ಮ ನೆಚ್ಚಿನ ಸಂಸದರ ಬಗ್ಗೆ ಏನು ಕೆಲವು ಶಾಸಕರು ಮುನಸ್ವಾಮಿಯವರ ಕಾರ್ಯವೈಖರಿ ಬಗ್ಗೆ ಟೀಕಿಸಿ ಕೆಲವೊಂದು ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನು ಕಳೆದ ಮಾರ್ಚಲ್ಲಿ ಪ್ರಾರಂಭ ಆದಂಥ ಏನು ಕೋವಿಡ್ ಒಂದೇ ಅಲೆ ಆಗ್ಬೋದು, ಈಗ ಪ್ರಾರಂಭ ಆಗಿರೋವಂಥದ್ದು ಹಲವು ನೋವುಗಳಿಗೆ ಸಾವುಗಳಿಗೆ ಕಾರಣ ಆದಂಥ ಕೋವಿಡ್ ಎರಡನೇ ಅಲೆ ಆಗ್ಬೋದು, ಎಲ್ಲ ಸಂಸದರಾಗಿ ಅವರು ಮಾಡ್ತಿರುವಂಥ ಕೆಲಸ ಆಗ್ಬೋದು, ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ಖಂಡಿತನೇ ನಿಜನೇ, ಆದರೆ ಇವರುಗಳೆಲ್ಲ ಏನು ಮಾಡಿದ್ದಾರೆ ಒಂದು ಚರ್ಚೆಗೆ ಬಂದೇ ಸರಿ ಹೋಗ್ತದೆ. ಯಾಕಂದರೆ ಸಂಸದರು ಲಾಸ್ಟು ಮೊದಲನೇ ಅಲೆಯಲ್ಲಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಏನು ರೈತರ ಪರವಾಗಿ ಆಗ್ಬೋದು, ಕೋವಿಡ್ ಬಗ್ಗೆ ಆಗಲಿ, ಆಮೇಲೆ ದವಸ ಧಾನ್ಯ ಕೊಡೋದಾಗ್ಬೋದು, ತರಕಾರಿ ಕಿಟ್ಟಿಗಳು ಕೊಡೋದಾಗ್ಬೋದು, ಪ್ರತಿಯೊಂದು ಕೆಲಸನೂ ಮುಂದೆ ನಿಂತ್ಕೊಂಡು ಮಾಡಿದ್ರು, ಮನೇಲಿ ಮಚ್ಚಿಕೊಂಡಿರಲಿಲ್ಲ. ಅವ್ರಿಗೆ ಗೊತ್ತಿಲ್ಲ, 2 ಸತಿ ಕೋವಿಡ್ ಆಗಿತ್ತು, 14 ದಿವಸ ಕ್ವಾರಂಟೈನ್ ಆದರು, ಮತ್ತೆ ಬಂದು ಫೀಲ್ಡಿಗೆ ಇಳಿದ್ರು. ಬಡವ್ರ ಬಗ್ಗೆ, ರೈತರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಆಟೋ ಡ್ರೈವರ್ಗಳ ಬಗ್ಗೆ ಕಾಳಜಿ ವಹಿಸಿದ್ರು, ತಮ್ಮ ಕೈಲಾದಂಥ ಸಹಾಯ ಮಾಡಿದ್ರು, ಏನು ಸರ್ಕಾರದಿಂದ ಬರೋಂಥ ಪ್ರತಿಯೊಂದನ್ನು ತಂದು ಇಲ್ಲಿ ಜನಕ್ಕೆ ಮುಟ್ಟಿಸ್ತಾ ಇದ್ರು. ಯಾವತ್ತೂ ಅವರು ರೆಸ್ಟ್ ತಗೊಂಡಿದ್ದೇ ಇಲ್ಲ. ಆ ಒಂದು ಕಾಲಘಟ್ಟದಲ್ಲಿ ಈಗ ಯಾರು ಮಾಡಬೇಕಾಯ್ತು ಕೆಲಸ, ಅವರು ಕೆಲಸ ಮಾಡದೆ ಮೊದಲಿಂದ ಅವರಿಗೆ ಜನಗಳಿಗೆ ಜಾತಿ ಬೀಜ ಕಟ್ಟೋದು, ಎತ್ಕಟ್ಟೋದು, ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು ಸಮುದಾಯದ ಮೇಲೆ ಎತ್ಕಟ್ಟೋದು, ಈ ಥರ ಮಾಡಿ ಗೆದ್ಕೊಂಬಂದಿದ್ದು ಅಷ್ಟೋ, ಅಭಿವೃದ್ಧಿ ಕರೆಯಲು ಇದಕ್ಕೆ ಮರೀಚಿಕೆ ಆಗಿತ್ತು. ಈ ಒಂದು ಕೆ ಎಚ್ ಮುನಿಯಪ್ಪನವ್ರನ್ನು ಅವರು ಏನು ಮಾಡ್ತಾಯಿದ್ರು ಕೆಲಸ, ಅವ್ರು ಕೂಡ ಕುಚ್ಚೋದು, ಅವ್ರನ್ನ ಕೂಡ ಇದು ಮಾಡೋದು ಮಾಡ್ತಾಯಿದ್ರು, ಅವ್ರ ಮಾತು ಕೇಳಿದ್ರೆ ಕರೆಕ್ಟು ಇಲ್ಲಾಂದರೆ ತಪ್ಪು ಅಂತ ಮಾಡ್ತಾಯಿದ್ರು, ಅವ್ರನ್ನೇನೋ ಸೋಲಿಸಿದ್ರು ಅಂತ ಹೇಳಿದ್ರು, ಇವಾಗೇನೋ ಇವ್ರನ್ನೇನು ಗೆಲ್ಸಿದ್ರೆ. ದಯವಿಟ್ಟು ಒಂದು ಗೊತ್ತಿರಲಿ, ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ನಾವು 25+1 ಗೆದ್ದಿದ್ದೀವಿ. ಎಲ್ಲಿ ಒಂದು ಡಿಕೆ ಸುರೇಶ್ ಆಗ್ಬೋದು, ಇನ್ನೊಂದು ಕಡೆ ಎಲ್ಲ ಒಂದು ಗೆದ್ದಿರೋದು ಬಿಟ್ಟರು, ಇನ್ನೆಲ್ಲರೂ ಮೋದಿಯವರ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಒಂದು ಅಭ್ಯರ್ಥಿಗಳ ಪರ ಅಂತ ಅಭಿವೃದ್ಧಿ ಕಾರ್ಯಗಳು ನೋಡೇ ಕೆಲಸ ಮಾಡಿದ್ದು, ಓಟ್ ಹಾಕಿದ್ದು, ಯಾರೋ ಒಬ್ಬ ವೈಯಕ್ತಿಕ ಕಾರಣಗಳಿಂದ ಇಲ್ಲ. ಹಂಗೆ ತಗೊಂಡ್ರೆ ನಜೀರ್ ಅಹಮ್ಮದ್ ಅವರು ಎಷ್ಟು ಸತಿ ಸೋತಿದ್ದಾರೆ ಸ್ವಾಮಿ, ಎಷ್ಟು ಸತಿ ಸೋತಿ, ಯಾಕೆ ಗೆದ್ದಿರಬಾರ್ದು? ಅವ್ರ ಸಮುದಾಯದ ಓಟ್ಗಳೇನು ನಮ್ಗೆ ಹಾಕಿದ್ರ ನೀವು ಹಾಕಿಲ್ಲ. ಇನ್ನೊಂದು ಹೇಳ್ತೀನಿ, ಮತ್ತು ಯಾವುದೇ ಒಂದು ವೈಯಕ್ತಿಕ ದ್ವೇಷದ ಮೇಲೆ ನಾನು ಮಾತಾಡ್ತಾ ಇಲ್ಲ. ಸಂಸದರ ಒಂದು ಏನು ಚುರುಕುತನದ ಒಂದು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ಸಮರೋಪಾದಿಯಲ್ಲಿ, ನೀವು ಮಾಡೋಂಥ ಕೆಲಸಗಳು, ನೀವು ಮಾಡೋ ಪ್ರತಿಯೊಂದು ಕೆಲಸಗಳನ್ನ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಗ್ರಾಮ ಪಂಚಾಯತಿಗೆ ಹೋಗ್ಬೇಡ ಅಂತ ಹೇಳ್ತೀರಿ, ನೀವು ಹೋಗಿದ್ರೆ ಯಾರೇ ಬೇಡ ಅಂತಾರೆ, ನೀವೆಲ್ಲರಿಗೆ ಕಾಣಿಸ್ಕೊತಿದ್ದೀರಿ, ಮತ್ತು ನಿಮ್ಮನ್ನು ಕರೆಯಲ್ಲ ಅಂತಾರೆ. ಅವರು ಪ್ರತಿಯೊಬ್ಬರನ್ನು ಕೈ ಮುಗಿದ್ಕೊಂಡು ಅಣ್ಣ ಬಂದ್ರಿ ಅಂತ ಹೇಳ್ತಾರೆ. ನೀವು ಬರೋಕ್ಕಾಗ್ದರೆ ಇವತ್ತು ಅವ್ರ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸೋಕ್ಕಾಗ್ದಾರೆ, ಇವತ್ತು ನೀವು ಇಲ್ಲ ಸಲದ ಆರೋಪ ಮಾಡಿ ಅವ್ರಿಗೆ ಏನೋ ಕಾಲಿಗೆ ಗಂಟಾಕ್ಬಿಟ್ಟು ಕುಣಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೆಂಗೆ ಕುಣಿಸೋಕ್ಕಾಗತ್ತೆ? ಅವ್ರಿಗೆ ಅಭಿವೃದ್ಧಿ ಕೆಲಸಗಳು ಮಾಡೋದ್ರಲ್ಲಿ ನಿಸ್ಸೀಮರು. ಇವತ್ತು ಯಾರು ಜನಕ್ಕೆ ಗೊತ್ತಾಗಿದೆ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅಂತ? ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳೇನೋ ನೀವು ಮಾಡಿದರೆ ಹೇಳಿ, ಅಥವಾ ಈ ಕೋವಿಡ್ ಕೆಲಸದಲ್ಲಿ ನಿಮಿಷದಲ್ಲಿ ನೀವೇನು ಮಾಡಿದ್ದೀರಿ? ಎಷ್ಟು ಸತಿ ಆಚೆ ಬಂದಿದ್ದೀರಿ? ಅಟ್ಲೀಸ್ಟ್ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ನೀವು ಕಾಣಿಸಲ್ವೇ? ಅಂಥದ್ರಲ್ಲಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಮುನಸ್ವಾಮಿಯವರ ಕಾರ್ಯಗಳಿಗೆ ಗೊತ್ತಿದೆ. ಇವತ್ತು ಸುಮಾರು 140 ವರ್ಷದ BGMಲ್ಲಿ ನಿಂತೋಗಿದ್ದನ್ನು ಮನಗಂಡಂತ ನಮ್ಮ ಸ್ಥಳೀಯ ನಾಯಕರು ಮುನಸ್ವಾಮಿಯವ್ರಿಗೆ ಹೇಳಿದಾಗ, ಇದೇ ನಮ್ಮ ಕೋಲಾರ DC ಅವ್ರು ಹೋಗಿ ನೋಡಿದ್ರೆ ಇದಾಗದೇ ಇಲ್ಲ, ಇದು ಸಿತ್ತಲ ಆಗಿದೆ, ಇದಕ್ಕಾಗಲ್ಲ ಅಂತಿಲ್ಲ. ಕೇವಲ 15 ದಿವಸದಲ್ಲಿ ನಮ್ಮ ಸಂಘದ ಪರಿವಾರದವರು, BJPಯವರು, ವಿವಿಧ ಸಂಘ ಸಂಸ್ಥೆಗಳು ಬಂದು 15 ದಿವಸದಲ್ಲಿ ಸುಮಾರು 500 ಲೋಡ್ಗಿಂತ ಹೆಚ್ಚು ತ್ಯಾಜ್ಯನ ಎತ್ತಿ ಹೊರಗಾಕಿ ಇವತ್ತು ಅವರಿವ್ರ ಕೈಕಾಲು ಹಿಡಿದವು. ಏನು ನಮ್ಮ ಪ್ರಹ್ಲಾದ್ ಜೋಶಿಯವರಾಗ್ಬೋದು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗ್ಬೋದು, ಯಡಿಯೂರಪ್ಪನವರಾಗ್ಬೋದು, ಮತ್ತು ನಮ್ಮ ಅಶ್ವಥ್ ನಾರಾಯಣ ಆಗ್ಬೋದು, ಇವನ್ನೆಲ್ಲ ಕೈಕಾಲು ಹಿಡ್ಕೊಂಡು ಅದಕ್ಕೆ ಏನು ಬೇಕೋ ಅದು ಸರ್ವೋತ್ತಮ ತರಿಸಿ ಇವತ್ತು ಇಡೀ ದೇಶ ಅಲ್ಲ ಪ್ರಪಂಚದಲ್ಲಿ ಇವತ್ತು ಮುನಸ್ವಾಮಿಯವರ ಕಾರ್ಯನ ಶ್ಲಾಘಿಸ್ತಾ ಇದ್ದಾರೆ. ಅಂಥ ಒಬ್ಬ ಹಾಸ್ಪಿಟ್ಲ ಬ್ರಿಟಿಷವರು ಕಟ್ಟಿದಂಥ ಹಾಸ್ಪಿಟ್ಲ 140 ವರ್ಷ ಇತಿಹಾಸ ಇರೋದನ್ನು 20 ವರ್ಷದ ನಿಲ್ಸಾಕಿದ್ರು, ಅದನ್ನು ಇವತ್ತು ಅವರು ಓಪನ್ ಮಾಡಿ 200 ಹಾಸಿಗೆ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚೇನು, ಅವತ್ತು ಇದ್ದಕ್ಕಿದ್ದಂಗೆ ಆಕ್ಸಿಜನ್ ಆಗೋಯಿತು. ಮಾಲೂರ್ ಪ್ಲ್ಯಾಂಟ್ ಹತ್ರ ಹೋಗಿ ರಾತ್ರಿ 12 ಗಂಟೆಯಲ್ಲಿ ಪ್ಲ್ಯಾಂಟಿಂದ ಆಕ್ಸಿಜನ್ ತಂದು ಸಾಯಂತ ರೋಗಿಗಳು ಕೊಟ್ಟು ಬದುಕಿದ್ದಾರೆ. ಪ್ರತಿಯೊಂದು ಆಫೀಸರ್ಗಳ ಹತ್ರ ಕುತ್ಕೊಂಡು ಕೆಲಸ ತೆಗೆಸ್ಕೊಂಡು ಹೆಂಗೆ ತೆಗೆಸ್ಬೇಕಂತ ಮಾಡ್ತಾರೆ. ನಿಮಗೇನು ಹೊಟ್ಟೆಯವರೇ, ನೀವು ಮಾಡೋಕ್ಕಾಗ್ತಾರಲ್ಲ ಮಾಡೋಂಥ ಕೆಲಸಗಳನ್ನ ಇವತ್ತು ನೀವು ಸಹಿಸೋಕ್ಕಾಗ್ದಿರಾ? ನಿಮ್ಮ ಉಡಾಪ ಹೇಳಿಕೆಗಳು ಕೊಡ್ತೀರಿ, ಕೆಲವೊಬ್ಬರು ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ, ಆಚೆಗೆ ಬರಲ್ಲ, ವಾರಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮನೇಲಿ ಇರ್ತಾರೆ, ನಾನು ಹಾಗೆ ಮಾಡ್ತೀನಿ, ಏನೂ ಮಾಡೋಕ್ಕಾಗ್ತಿಲ್ಲ. ಇಡೀ ಜಿಲ್ಲೆ ಜನರನ್ನು ಜೊತೆಗೆ ಇಟ್ಕೊಂಡು, ಜಿಲ್ಲೆ ಆಫೀಸರ್ಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಏನು ಆಧುನಿಕ ಚಿಂತಾಗಾರನ ನಮ್ಮ ಕೃಷ್ಣ ಶೆಟ್ಟಿ ಗ್ರ್ಯಾಂಟ್ ಮಾಡಿದ್ರು, ಅದನ್ನು ಬಳಸ್ತೀರಾ, ತುಕ್ಕಿ ಹಿಡಿದೋಗಿತ್ತು ಅಂಥದ್ದನ್ನು. ಇಂಥ ಕೋವಿಡ್ ಟೈಮಲ್ಲಿ ಕೂಡ ನಾವುಗಳೆಲ್ಲ ಹೇಳಿದ್ರೆ ಕೂಡ ನಮ್ಮ ಮಾತು ಕೇಳಿದ್ರೆ ಹೋಗಿ ಅಲ್ಲಿ ಚಿದಾಗಾರ ಹತ್ರ ನಿಂತ್ಕೊಂಡು ಆ ವ್ಯವಸ್ಥೆಯನ್ನೆಲ್ಲ ಸರಿಪಡಿಸಿ ಇವತ್ತು ಸುಲಲಿತವಾಗಿ ಏನು ಶವ ಸಂಸ್ಕಾರ ಮಾಡಿದ್ದು ತಪ್ಪ, ಪ್ರತಿ ಗ್ರಾಮ ಪಂಚಾಯತಿಲಿ ಹೋಗ್ಬಿಟ್ಟು ಕೋವಿಡ್ ಕೇರ್ ಸೆಂಟ್ರು ತೆರೆಯೋದು ತಪ್ಪ,
ಕೋವ್ಯಾಕ್ಸಿನ್ ಹಾಕ್ಸ್ತಾರ ತಪ್ಪ, ನೀವು ಮಾಡ್ತಾರ ಕಾರ್ಯಗಳೇನು? ನೀವು ಬಂದು ಪೇಪರಲ್ಲಿ ಬಂದು ಇಲ್ಲ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಅಟ್ಲೀಸ್ಟ್ ಮುನ್ಸ್ವಾಮಿಯವ್ರು ಕೆಲಸ ಮಾಡಿಲ್ಲ ಅಂದ್ರೂ ನೀವೇನು ನಾವೇನು ಕೇಳ್ತಾರಲ್ಲ, ಜನ ಏನು ಕೇಳ್ತಾರಲ್ಲ ಅಂಥದ್ದು ಮಾಡಿಲ್ಲ ಅಂದ್ರೂ ಕೈ ಕಟ್ಕೊಂಡು ಕೂತ್ಕೊಬೇಕಾಯ್ತು. ಅಟ್ಲೀಸ್ಟು ಮಾಡೋ ಅಂತ ವ್ಯಕ್ತಿನ ಕೈ ಬೆಂಡ್ ತಟ್ಟಬೇಕಾಯ್ತು. ನೀವು ಬೆಂಡ್ ತಟ್ಟ ಕೆಲಸ ಮಾಡ್ತಾ ಇಲ್ಲ, ಕಾಲು ಹಿಡಿಯೋ ಕೆಲಸ ಮಾಡ್ತಾ ಇದ್ರಿ. ದಯವಿಟ್ಟು ಈ ಥರ ಕೆಲಸ ಮಾಡೋದು ನಿಮ್ಗೆ ಯಾರಿಗೂ ಶೋಭೆ ಅಲ್ಲ, ಯಾರೇ ಆಗಿರ್ಬೋದು. ಮತ್ತು ಗೆಲ್ಸಿದ್ದ ವಿಷಯ ಕೇಳ್ತಾ ಇದ್ರಿ, ಗೆಲ್ಸಿರೋದು ಬಂದು ಜನತೆ. ನೀ 28 ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿ ಅಲೆ ಇತ್ತು, ಮೋದಿಯವರ ಅಲೆ ಇತ್ತು, ಹಾಗಾಗಿ ಇವತ್ತು ಮುನ್ಸಭೆಯವ್ರು ಗೆದ್ದರು. ಮುನ್ಸಭೆ ಬಗ್ಗೆ ಯುವಕ ಒಳ್ಳೆ ಕೆಲಸ ಮಾಡ್ತಾರೆ, ಕಾರ್ಪೊರೇಟರ್ ಆಗಿದ್ದಾರೆ, ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಒಬ್ಬ ಯುವ ಉತ್ಸಾಹಿ ಅಂತ ಜನ ಗೆಲ್ಸಿದ್ರು. ನಿಮ್ಮಗಳ ಮಕ್ಕ ನೋಡಿ ಯಾರು ಏನು ಗೆಲ್ಸಿಲ್ಲ ಅಂದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಯಾವ ರೀತಿ ಗೆದ್ದಿದ್ದೀರಿ, ಮುಂದೆ ಯಾವ ರೀತಿ ಗೆಲ್ತೀರಿ ಅದೊಂದು ಬೇರೆ ಇದೆ. ಯಾವ ರೀತಿ ಮಾಡಿದಂತ ಇನ್ನೊಬ್ಬರು ಏನೋ ಹೇಳ್ತಾರೆ, ಅದೆಲ್ಲ ಬೇಕಾಗಿಲ್ಲ. ಖಂಡಿತವಾಗಿ ಇವತ್ತು ಒಬ್ಬ ಒಳ್ಳೆ ಸಂಸದರು ಕೋಲಾರಕ್ಕೆ ಸಿಕ್ಕಿದೆ, ಇದು ಪಕ್ಷಾತೀತವಾಗಿ. ಮತ್ತೆ ಮತ್ತೆ ಇನ್ನೊಂದು ಹೇಳ್ತೀನಿ, ನಾನು ಎಲ್ಲೇ ಆಗಲಿ ಮುನ್ಸ್ವಾಮಿ ಅವರೊಂದು ಪಕ್ಷದ ಹೆಸರು ಹೇಳ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಯಾವುದೇ ಒಂದು ವ್ಯಕ್ತಿಯ ವಿರೋಧವಾಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗೋಕ್ಕಾಗ್ತಾ ಇದೆ, ಬಟ್ ನೀವು ಒಗ್ಗೂಡ್ಕೊಂಡು ಹೋಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಭಯ, ನೀವು ಪ್ರಾಣ ಭಯದಿಂದ ನೀವು ಹೊರಗಡೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ಪ್ರಾಣ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕೆಲಸ ಮಾಡುವಂಥ ಒಬ್ಬ ಯುವನ ಉತ್ಸಾಹಿಗೆ ನೀವೆಲ್ಲ ಏನು ದುರ್ಣಿದ್ರೆ ನೀವು ಒಳ್ಳೆ ಇದ್ದೀರಿ ಅಂತ ನಿಮ್ಮ ಕ್ಷೇತ್ರಗಳಲ್ಲಿ ಜನ ಅನ್ಕೊಂಡಿದ್ದಾರೆ. ಅದಕ್ಕೆ ಮಣ್ಣು ಹೆಚ್ಚಬೇಡ್ರಿ, ಖಂಡಿತವಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಯಾವುದು ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ನಾವೇನು ಮಾಡ್ತಾ ಇರೋ ಕೆಲಸ ಆಗ್ತಾ ಇಲ್ಲ, ನೀವು ಯಾಕೆ ಬರ್ತಾ ಇಲ್ಲ, ನೀವೇನು ಪ್ರತಿ ಒಂದು ಕೆಲಸದಲ್ಲೇ ನಾವು ಮುನ್ಸ್ವಾಮಿಯವ್ರ ಜೊತೆ ಇದ್ದೀರಿ. ಇಂಥ ಯುವ ನನ್ನಂಥವ್ರು ಸಾವಿರಾರು ಲಕ್ಷಾಂತರಗಟ್ಟರೆ ಯುವ ಸಮೂಹ ಮುನ್ಸ್ವಾಮಿಯವ್ರ ಜೊತೆ ಇದ್ದಾರೆ. ಯಾಕಂದ್ರೆ ಮಾಡ್ತಾ ಇರೋ ಕೆಲಸ ಪ್ರತಿಯೊಬ್ಬರಿಗೂ ಪ್ರೇರಣೆ ಆಗಿದೆ, ಅವ್ರು ಮಾಡೋ ಕೆಲಸನೇ ಇವತ್ತು ಯುವಕರಿಗೂ ಪ್ರೇರಣೆ ಆಗಿದೆ. ಪ್ರತಿಯೊಬ್ಬ ಆಪ್ಷನ್ಸ್ ಕೇಳಿರಿ, ಪ್ರತಿಯೊಬ್ಬ ರೈತನ ಕೇಳಿರಿ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಏನಂತ ಹೇಳ್ತಾರೆ. ಇವತ್ತು ಏನೇ ಒಂದು ಕೋಲಾರ ಬೇಕಂದರೆ ಅದು ವೆಂಟಿಲೇಟರ್ ರೆಡಿ ಮಾಡ್ತಾರಾಗ್ಬೋದು. ವೆಂಟಿಲೇಟರ್ಸ್ನ 70 ವೆಂಟಿಲೇಟರ್ಸ್ ನಿಂತೋಗಿದೆ, ಒಂದಿಲ್ಲ, ಅದನ್ನು ಸ್ವಂತ ಖರ್ಚಿಂದ ಇವತ್ತು ಡಾಕ್ಟರ್ಸ್ನ ಅಪಾಯಿಂಟ್ ಮಾಡಿ ಅದನ್ನು ತಂದು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇಷ್ಟು ಕೆಲಸ ಮಾಡಿದ್ರು ಸಹಿಸಿ ಅವ್ರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಬೇಡಿ. ಆ ಥರ ಇದ್ದರೆ ನೀವೆಲ್ಲ ದೊಡ್ಡವರಿದ್ರಿ, ಅವ್ರಿಗೆ ತಿಳಿಯಿರಿ, ತಿಳ್ಕೊಳ್ಳೋಂಥ ಮನಸ್ಸಿದೆ ಅವ್ರಿಗೆ, ನಿಮ್ಮನ್ನೆಲ್ಲ ಜೊತೆ ನೀವು ಬರೆದಿರ ಅವ್ರ ಮೇಲೆ ಅಪವಾದ ತಪ್ಪಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲೇನೋ ನಾನು ಪದ ಬಳಕೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಆದರೆ ಮುನ್ಸ್ವಾಮಿ ಇವ್ರ ಕೈ ಬಲಪಡಿಸ್ಬೇಕು. ಪಕ್ಷಾತೀತವಾಗಿ ನಾವೆಲ್ಲರೂ ಅವ್ರನ್ನ ಕೈ ಬಲಪಡಿಸಿದ್ರೆ ಅಭಿವೃದ್ಧಿ ಪಡೆದಲ್ಲಾಗಬೇಕು. ಅಭಿವೃದ್ಧಿ ಪಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಏನು ಕೋವಿಡಿಂದ ಸಾವು ನೋವಾಗಿದೆ ಅದಕ್ಕೆಲ್ಲ ನಮ್ಗೆ ದುಃಖ ಇದೆ, ಅದನ್ನು ನಾವು ತಡೆಯಬೇಕು. ಎಲ್ಲರೂ ಒಟ್ಟಾಗಿ ಇವತ್ತು ಕೋವಿಡ್ನ ಎರಡನೇ ಅಲೆನ ಎದುರಿಸ್ಬೇಕು. ಖಂಡಿತವಾಗಿ ನೀವು ತಾವೆಲ್ಲರೂ, ಯಾಕಂದರೆ ಇವತ್ತು ವ್ಯಾಕ್ಸಿನ್ ಹಾಕೋ ಮುಖಾಂತರ ಖಂಡಿತವಾಗಿ ನಾವು ಇದು ಎದುರಿಸೋಣ, ಮುನ್ಸ್ವಾಮಿ ಅವ್ರಿಗೆ ಕೈ ಬಲಪಡಿಸೋಣ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.